पृथ्वी सिनेमा निर्देशक जेकब वर्गीस विरुद्ध दूर दाखलागिदे। बेंगलुरु स्कूल स्पोर्ट्स फाउंडेशन गे वंचने माडिदारे अन्नो आरोपद मेले पृथ्वी सिनेमा दा निर्देशक जेकब वर्गीस मेले दूरन्नु दाखलिसिरुवुदु। एचआईवि बाधित मक्कळ जीवनद वीडियो माडिसित्तु ई संस्थे जेकब वर्गीस अवरिंद। रन्निंग पॉजिटिव इदोंदु डॉक्युमेंटरी साक्ष्य चित्रक्के फाउंडेशन हण नीडि इवरिंद ओंदु डॉक्युमेंटरी माडिसित्तु। सो अदर कॉपीराइट्स अन्न तमगे नीडिल्ल अंत ईग दूर कोट्टिद्दारे। डीटेल्स कोड्तारे प्रज्वल इदक्के संबंधपट्ट हागे लाइव नल्लि जॉइन आग्ता इद्दारे। प्रज्वल ईग पेमेंट कोट्टिद्दारे प्रोजेक्ट माडिस्कोंडिद्दारे बट ईग कॉपीराइट विचारक्के संबंधपट्ट हागे दूर दाखलागिरोदु एनु हेळिद्दारे आरोप माड्ता इरोरु। संपर्क साध्य आगता इल्ल मत्तोम्मे संपर्किसो प्रयत्न माडोण। ईग इवर बळि ओंदु प्रोजेक्ट अन्नु माडिस्कोंडिद्दारे रन्निंग पॉजिटिव अन्नुवंत डॉक्युमेंटरी अदु एचआईवि पीडित मक्कळ स्पोर्ट्स विचारक्के संबंधपट्ट हागे। अदर कॉपीराइट्स अन्नु तमगे कोट्टिल्ल अवरद्दे स्वंत कॉपीराइट अंत हेळि क्लेम माडिकोंडिद्दारे निर्देशक अंत हेळोदु ई फाउंडेशन न आरोप आगिदे। अदक्के संबंधपट्ट हागे अवरु दूरन्न दाखलु माडिरुवंतद्दु वीडियो चित्रीकरण माडिकोडोदक्के अंत हेळि इष्टु पेमेंट कोट्टिद्वि। ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಪ್ರಜ್ವಲ್। ಪ್ರಜ್ವಲ್ ಈಗ ಏನಂತ ದೂರು ಕೊಟ್ಟಿದ್ದಾರೆ ಆರೋಪ ಏನು ಮಾಡ್ತಾ ಇದ್ದಾರೆ ನಿರ್ದೇಶಕರ ಮೇಲೆ ಫೌಂಡೇಶನ್ ಅವರು? ವಿಜಯ್, ಈ ಒಂದು ದೂರನ್ನ ಸ್ಕೂಲ್ ಆಫ್ ಸ್ಪೋರ್ಟ್ಸ್ ಫೌಂಡೇಶನ್ ಏನಿದೆ ಅದು ಕೊಟ್ಟಿರುವಂತದ್ದು। ನಿರ್ದೇಶಕ ಜಾಕೋಬ್ ವರ್ಗೀಸ್ ಅವರ ಮೇಲೆ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ। ನಾವು ಒಂದು ಸಂಸ್ಥೆಯಿಂದ ಇವರಿಗೆ ಒಂದು ಸಾಕ್ಷ್ಯ ಚಿತ್ರವನ್ನ ರೆಡಿ ಮಾಡಲಿಕ್ಕೆ ಹಣವನ್ನ ಕೂಡ ಕೊಟ್ಟಿದ್ವಿ। ಆ ಒಂದು ಹಣವನ್ನ ಇವರು ತೆಗೆದುಕೊಂಡು ಆ ಒಂದು ಸಾಕ್ಷ್ಯಚಿತ್ರವನ್ನ ಕೂಡ ರೆಡಿ ಮಾಡಿದ್ರು। ಆದರೆ ಆ ಸಾಕ್ಷ್ಯಚಿತ್ರದ ಕಾಪಿರೈಟ್ಸ್ ಅನ್ನು ನಮ್ಮ ಸಂಸ್ಥೆಗೆ ನೀಡಿಲ್ಲ ಅನ್ನುವಂತ ಒಂದು ಆರೋಪವನ್ನ ಮಾಡಿ ಈಗಾಗಲೇ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರುವಂತದ್ದು। ಎಚ್ಐವಿ ಬಾಧಿತ ಮಕ್ಕಳ ಜೀವನ ಕ್ರಮ ಅಂದ್ರೆ ಅವರು ಮ್ಯಾರಥಾನ್ ನಲ್ಲಿ ಭಾಗಿಯಾಗ್ತಾರಲ್ಲ ಆ ಒಂದು ಅವರ ಒಂದು ಜೀವನ ಕ್ರಮವನ್ನ ಸಾಕ್ಷ್ಯಚಿತ್ರವನ್ನಾಗಿ ಮಾಡಲಿಕ್ಕೆ ಇವರಿಗೆ ಒಂದು ಹಣವನ್ನ ಕೂಡ ಆ ಒಂದು ಸಂಸ್ಥೆ ಸಂದಾಯ ಮಾಡಿರುತ್ತಂತೆ। ಆದರೆ ಅವರು ಅದನ್ನ ಸರಿಯಾದ ರೀತಿಯಲ್ಲಿ ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಟ್ಟಿರೋದಲ್ಲದೆ ಆದರೆ ಕಾಪಿರೈಟ್ಸ್ ಅನ್ನು ಆ ಒಂದು ಸಂಸ್ಥೆಗೆ ನೀಡಿಲ್ಲ ಅನ್ನುವಂತ ಒಂದು ಆರೋಪದ ಅಡಿಯಲ್ಲಿ ಈಗಾಗಲೇ ದೂರು ಕೂಡ ದಾಖಲಾಗಿರುವಂತದ್ದು। ಇಲ್ಲಿ ಅವರನ್ನ ಜಾಕೋಬ್ ವರ್ಗೀಸ್ ಅವರನ್ನ ಸಂಪರ್ಕ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ವಿ ಆದರೆ ಅವರು ಸಂಪರ್ಕಕ್ಕೆ ಸಿಗಲಿಲ್ಲ। ಇಲ್ಲಿ ಸಂಸ್ಥೆ ಮಾಡ್ತಾ ಇರುವಂತ ಆರೋಪ ಇಷ್ಟೇ, ಇವರು ಆ ಒಂದು ಕಾಪಿರೈಟ್ಸ್ ಅನ್ನು ನಮಗೆ ಕೊಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು। ನಾವು ಅವರಿಗೆ ಬಂಡವಾಳವನ್ನ ಹೂಡಿದ್ವಿ ಆದರೆ ಆ ಒಂದು ಬಂಡವಾಳವನ್ನ ನಾವು ಹೂಡಿದ್ರು ಕೂಡ ನಮಗೆ ಕಾಪಿರೈಟ್ಸ್ ಅನ್ನು ಕೊಡದೆ ಇವರೇ ಆ ಒಂದು ವಿಡಿಯೋ ಚಿತ್ರೀಕರಣವನ್ನ ಮಾಡಿದ್ದಾರೆ। ಅನಂತರದಲ್ಲಿ ಅದನ್ನ ಆಸ್ಕರ್ ಅವಾರ್ಡ್ ಏನಿದೆ ಅದಕ್ಕೆ ಆ ಒಂದು ವಿಭಾಗದಲ್ಲೂ ಕೂಡ ನಾನೇ ಈ ಒಂದು ಚಿತ್ರದ ಕಾಪಿರೈಟ್ಸ್ ಮಾಲೀಕತ್ವವನ್ನು ಹೊಂದಿದ್ದೀನಿ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ। ಅದೇ ರೀತಿಯಲ್ಲಿ ಆಯುಷ್ಮಾನ್ ಅನ್ನುವಂತ ಒಂದು ಚಲನಚಿತ್ರದ ಒಂದು ವಿಭಾಗ ಏನಿದೆ ಅದರಲ್ಲೂ ಕೂಡ ಈ ಒಂದು ಚಲನಚಿತ್ರವನ್ನ ಈ ಒಂದು ಕಿರುಚಿತ್ರವನ್ನ ಪ್ರದರ್ಶನ ಮಾಡಿ ಅದರಲ್ಲೂ ಕೂಡ ಹಣವನ್ನ ಪಡೆದಿದ್ದಾರೆ ಅನ್ನುವಂತ ಒಂದು ಮಾತನ್ನ ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು। ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಿದೆ। ನ್ಯಾಯಾಲಯದ ಆದೇಶದ ಮೇರೆಗೆ ಪೊಲೀಸರು ಕೂಡ ಈಗಾಗಲೇ ಎಫ್ಐಆರ್ ಅನ್ನು ಮಾಡ್ಕೊಂಡಿರುವಂತದ್ದು। ಆದರೆ ಜಾಕೋಬ್ ವರ್ಗೀಸ್ ಅವರು ಕನ್ನಡದ ಸಾಕಷ್ಟು ಚಿತ್ರಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ, ಪೃಥ್ವಿ ಆಗಿರಬಹುದು, ಸವಾರಿ, ಅದೇ ರೀತಿ ಸವಾರಿ 2, ಚಂಬಲ್ ಚಿತ್ರಗಳ ನಿರ್ದೇಶಕರು ಕೂಡ ಹೌದು, ಸಾಕಷ್ಟು ಒಳ್ಳೆಯ ಹೆಸರನ್ನು ಕೂಡ ಮಾಡಿದ್ದಾರೆ। ಆದರೆ ಅವರ ಮೇಲೆ ಈಗ ಆರೋಪ ಬರ್ತಾ ಇರುವಂತದ್ದು, ಅಲ್ಲಿ ಅವರು ಪ್ರಮುಖವಾಗಿ ಮಾಡ್ತಾ ಇರುವಂತ ಆರೋಪ ಇಷ್ಟೇ, ಕಾಪಿರೈಟ್ಸ್ ನಮ್ಮದು, ನಮಗೆ ಕಾಪಿರೈಟ್ಸ್ ಅನ್ನು ಅವರು ಮರಳಿ ಕೊಡಬೇಕಾಗಿತ್ತು, ಆದರೆ ನಮ್ಮನ್ನ ಕೇಳದೆಯೇ ಅವರು ಬೇರೆ ಬೇರೆ ಪ್ರಶಸ್ತಿಗಳಿಗೆ ಈ ಒಂದು ಕಿರುಚಿತ್ರ ಸಾಕ್ಷ್ಯಚಿತ್ರವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಈಗಾಗಲೇ ಆ ಒಂದು ಸಂಸ್ಥೆ ಮಾಡ್ತಾ ಇರುವಂತದ್ದು। ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗಾಗಲೇ ತನಿಖೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ। ಅಂದ್ರೆ ಇದಕ್ಕೆ ಹಣಕ್ಕೆ ಹಣ ಸಂದಾಯ ಆಗಿರುವ ಬಗ್ಗೆಯೂ ಕೂಡ ಈಗಾಗಲೇ ಸಂಸ್ಥೆ ಮಾಹಿತಿಯನ್ನು ಪೊಲೀಸರಿಗೆ ನೀಡಿದೆ ಅನ್ನುವಂತದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು। ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ। ಇನ್ನು ಜಾಕೋಬ್ ವರ್ಗೀಸ್ ಅವರು ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಪ್ರತಿಕ್ರಿಯೆಯನ್ನ ನೀಡುತ್ತಾರೆ ಅನ್ನುವಂತದ್ದನ್ನ ಕಾದು ನೋಡಬೇಕಾಗಿರುವಂತದ್ದು। ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।